ಸರಸ್ವತಿ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಸಮಸ್ತ ಗ್ರಾಮಸ್ಥರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಮತ್ತು ಅವರ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ನಾವು ಧೈರ್ಯವಾಗಿ ಹೇಳಬಹುದು. ಯಾಕೆ ಅಂತ ಹೇಳಿದರೆ ನಮ್ಮ ಕರಾವಳಿಯಲ್ಲಿ ಧಾರ್ಮಿಕ ಶ್ರದ್ಧೆ ಧಾರ್ಮಿಕ ವಿಭಾಗಕ್ಕೆ ಉಪಯೋಗ ಮಾಡುವಂತಹ ಮರ ಕಲ್ಲು ಬೇರೆ ಎಲ್ಲೂ ನಾವು ಉಪಯೋಗ ಮಾಡೋದನ್ನು ಕಾಣೋದಿಲ್ಲ. ಬೇರೆ ಕಡೆ ಉಪಯೋಗ ಮಾಡಿದರೆ ಸಿಮೆಂಟ್ ಕಾಂಕ್ರೀಟೇ ಜಾಸ್ತಿ ಕಾಣ್ತಾರೆ. ಅಂತಹ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಇಲ್ಲ ಅಂತ ಹೇಳಿದರೆ ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಧೈರ್ಯವಾಗಿ ನಾವು ಹೇಳಬಹುದು. ಈ ಬದಿಯ ಮಾವಿನ ಮರ ಕಾಂಪೌಂಡಿನ ಒಳಗಿರ್ತಕ್ಕಂಥ ಮಾವಿನ ಮರಕ್ಕೆ ಕಾಲಕಾಲಕ್ಕೆ ನೀರು ಗೊಬ್ಬರ ಪೂರೈಕೆ ಆಗ್ತದೆ. ಯಾರ ಕಲ್ಲು ಅದಕ್ಕೆ ಬೀಳೋದಿಲ್ಲ, ಯಾರ ಕತ್ತಿಯ ಬಿಟ್ಟು ಅದರ ಗೆಲ್ಲಿಗೆ ಬೀಳೋದಿಲ್ಲ. ಫಲ ಬಿಟ್ಟರೆ ಕಾಂಪೌಂಡಿನ ಒಳಗಿರ್ತಕ್ಕಂಥ ಜನಕ್ಕೆ ಮಾತ್ರ. ಆದರೆ ಬೀದಿ ಬದಿಯ ಮಾವಿನ ಮರ ಅದು ನೋಡಿ, ಮಳೆ ಬಂದರೆ ಅದಕ್ಕೆ ನೀರು, ಯಾರು ತೆಕ್ಕೊಂಡು ನೀರು ಹಾಕೋದಿಲ್ಲ. ಹಣ್ಣು ಬಿಟ್ಟರೆ ಊರದೆಲ್ಲ ಕಲ್ಲು ಅದಕ್ಕೆ, ಅದು ಕಲ್ಲು ಹೊಡೆದವರಿಗೆ ಹಣ್ಣು ಕೊಡ್ತದೆ. ಜೊತೆಗೆ ನಮ್ಮ ಮನೆ ಕಾರ್ಯಕ್ರಮ ಇದ್ದರೆ ಎಲ್ಲರ ಕತ್ತಿ ಹೆಪ್ಪೆಟ್ಟು ಅದಕ್ಕೆ ಗೆಲ್ಲಿಗೆ ಬೀಳ್ತದೆ. ಆದರೂ ಯಾರ
ಅದು ಯಾರಿಗೂ ಕೂಡ ಇಲ್ಲ ಅನ್ನುವ ಶಬ್ದ ಇಲ್ಲ. ಬಂದವರಿಗೆಲ್ಲ ನೆರಳು ಹಣ್ಣು ಆಶೆಯನ್ನು ಕೊಡುವಂತಹ ಮಾವಿನ ಮರದ ಸೇವೆ ನಮ್ಮ ಸ್ವಯಂ ಸೇವಕರ ಸೇವೆ. ಹಾಗೆ ಇಲ್ಲಿ ಸೇವೆ ಮಾಡುವಾಗ ಇಲ್ಲಿ ಸಂತರ್ಪಣೆ ವಿಭಾಗದಲ್ಲಿ ಭಾಗವಹಿಸುವಾಗ ಅಕಸ್ಮಾತ್ತಾಗಿ ಅಲ್ಲಿ ಏನಾದರೂ ಸೇವೆಯಲ್ಲಿ ಕೊರತೆ ಆದರೆ ಬಂದವರೆಲ್ಲ ಬೈತಾರೆ, ಹಿಂಗೆ ಬರ್ತಾರೆ ಇಲ್ಲಿ ನಾವು ಒಂದಿಷ್ಟು ಬೈತು ಹಾಗೆ ಎಲ್ಲ ಬೈತಾರೆ. ಯಾರು ಏನೇ ಬೈದರು ಯಾರಿಗೂ ಕೂಡ ಪ್ರತಿಕ್ರಿಯೆ ಪ್ರತ್ಯುತ್ತರವನ್ನು ಕೊಡದೆ ಅಮ್ಮನವರ ಸೇವೆ ಅನ್ನುವ ಉದ್ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಯಾರು ಅವ್ರಿಗೆ ಹೋಗಿ ಕೇಳೋದಿಲ್ಲ, ನೀವು ನೀರು ಕುಡಿದ್ರ, ನೀವು ತಿಂಡಿ ತಿಂದ, ನೀವು ನಿದ್ದೆ ಮಾಡಿದ, ಯಾರು ಕೇಳೋದಿಲ್ಲ. ಏನಾದರೂ ವ್ಯತ್ಯಾಸ ಆದರೂ ಹೋಗಿ ಬೈತಾರೆ. ಅದನ್ನೆಲ್ಲವನ್ನು ಮರೆತು ಅಮ್ಮನವರ ಸೇವೆ ನಮ್ಮ ಉದ್ದೇಶ ಅಂದರೆ ಇಟ್ಟುಕೊಂಡು ಅವರು ಸೇವೆ ಮಾಡ್ತಾರಲ್ಲ, ಹಾಗಾಗಿ ಅತ್ಯಂತ ವಿಶಿಷ್ಟಪೂರ್ಣವಾಗಿರ್ತಕ್ಕಂಥ ಸೇವೆ ನಮ್ಮ ಸ್ವಯಂ ಸೇವಕರ ಸೇವೆ. ಅವರ ಸೇವೆ ಖಂಡಿತ ಭಗವಂತ ಭಗವತಿ ಮೆಚ್ಚುವಂತಹ ಸೇವೆ. ಮನೆಯಿಂದವನು ಏನು ಮನೆ ನೋಡ್ತಾನೋ ಮೊಬೈಲ್ ನೋಡ್ತಾನೋ ಅವಳು ಅವರನ್ನು ನಾವು ಈ ರೀತಿ ಕ್ಷೇತ್ರಗಳಿಗೆ ಕರೆದುಕೊಂಡು ಬಂದು ನಮ್ಮ ಸಂಸ್ಕೃತಿಯ ನಮ್ಮ ಆಚಾರ ವಿಚಾರದ ಪರಿಚಯ ನಾವು ಮಾಡಿಸಿಕೊಡದೇ ಇದ್ದರೆ ಇಷ್ಟು ದೊಡ್ಡ ದೇವಸ್ಥಾನ ಮಾಡಿ ಮುಂದೆ ನೋಡುವರ ಗತಿ ಇಲ್ಲದೆ ಇರುವ ಪರಿಸ್ಥಿತಿ ಬರ್ತದೆ. ಸಮಾಜ ಅತ್ಯಂತ ಎಚ್ಚರಿಕೆಯಿಂದ ಇದನ್ನು ಗಮನಿಸಬೇಕು. ಆ ವರ್ಗದ ಯುವಕರು ಯುವತಿಯರು ನಮ್ಮ ಧಾರ್ಮಿಕ ಕೇಂದ್ರಗಳಿಗೆ ಬರುವ ಹಾಗೆ ಪೋಷಕರು ಅವರನ್ನು ಪ್ರೇರೇಪಿಸಬೇಕು, ಕರ್ಕೊಂಡು ಬರಬೇಕು ಅಂತ ಹೇಳಿ ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಜೊತೆಗೆ ಸಮಾಜ ದೇವಸ್ಥಾನ ಎಲ್ಲರೂ ಕೂಡ ಒಂದು ಚಿಂತನೆ ಮಾಡಬೇಕು ಅಂತ ಹೇಳಿದರೆ ದೇವಸ್ಥಾನ ಆದ ನಂತರ ದೇವಸ್ಥಾನ ಬದಿಯಲ್ಲಿ ಒಂದು ಬಾಲ ಸಂಸ್ಕಾರ ಕೇಂದ್ರವನ್ನು ಪ್ರಾರಂಭ ಮಾಡಿದರೆ ಅತ್ಯಂತ ಸೂಕ್ತ. ಇದೆಯೋ ಇಲ್ಲೋ ಗೊತ್ತಿಲ್ಲ, ಒಂದು ವೇಳೆ ಇರದೇ ಇದ್ದರೆ ಇಲ್ಲಿ ಮಾಡಿದರೆ ಅತ್ಯಂತ ಸೂಕ್ತ ಅಂತ ಹೇಳಿ ನನ್ನ ಭಾವನೆ. ದೇವಸ್ಥಾನ ಮಾಡಿದ ನಂತರ ಅಲ್ಲಿ ಮಕ್ಕಳು ನಿರಂತರ ಬರ್ತಾ ಇದ್ದರೆ ದೇವಸ್ಥಾನಕ್ಕೆ ಒಂದು ಕಡೆ ಜಾಸ್ತಿ. ಇಲ್ಲಿ ಬಾಲ ಸಂಸ್ಕಾರ ಕೇಂದ್ರವನ್ನು ಮಾಡಿ ಮಕ್ಕಳಿಗೆ ನಮ್ಮ ಧರ್ಮದ ನಮ್ಮ ಆಚಾರದ ಸಂಪ್ರದಾಯದ ಬಗ್ಗೆ ಬಾಲ್ಯದಿಂದಲೇ ಮಾಹಿತಿ ಸಿಗುವಂತಾಗಿ ನಾವು ಮಾಡಬೇಕು. ಬೇರೆ ಬೇರೆ ಮತಗಳ ಧಾರ್ಮಿಕ ಕೇಂದ್ರಗಳನ್ನು ಗಮನಿಸ್ತೇವೆ, ಅಲ್ಲಿ ಅವರ ಧಾರ್ಮಿಕ ಕೇಂದ್ರದೊಟ್ಟಿಗೆ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಶಾಲೆಯ ಉದ್ದೇಶ ಮಕ್ಕಳ ಶಿಕ್ಷಣಕ್ಕೆ ಇದ್ದರೆ ಧಾರ್ಮಿಕ ಪರಿವರ್ತನೆ ಅಲ್ಲಿಂದಲೇ ಪ್ರಾರಂಭ ಆಗಿ ಹೋಗ್ತದೆ ಅವರಲ್ಲಿ ಮನಸ್ಸಲ್ಲಿ ಮಕ್ಕಳಲ್ಲಿ ಆ ದೃಷ್ಟಿಯನ್ನು ಅವರಿಗೆ ನಮಗೆ ಅವರೊಂದು ರೀತಿ ಪ್ರೇರಣೆ. ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆದರೆ ನಮ್ಮ ಮಕ್ಕಳು ನಮ್ಮ ಧರ್ಮವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವ ಬಲವಾದ ನಂಬಿಕೆ ನನಗಿದೆ. ಆ ದೃಷ್ಟಿಯಲ್ಲಿ ಅದನ್ನು ಕೂಡ ಮುಂದೆ ಸಾಧ್ಯವಾದರೆ ಸಾಧ್ಯವಾದ ನೆರವೇರಿಸಿ. ಪ್ರತಿಯೊಂದು ಸಮುದಾಯಕ್ಕೂ ಈ ದೇವಸ್ಥಾನ ಶ್ರದ್ಧಾಭಕ್ತಿಗಳ ಒಂದು ಶ್ರೇಷ್ಠವಾದಂಥ ಕೇಂದ್ರವಾಗಿದೆ, ತೀರ್ಥಸ್ಥಳಿಯಾಗಿದೆ. ಎಲ್ಲರೂ ಬರ್ತಾರೆ. ಯಾಕೆ? ಧರ್ಮದ ಸಂರಕ್ಷಣೆಯನ್ನು ಮಾಡುವ ಸಲುವಾಗಿ ಮಹಿಷಾಸುರ ಮರ್ದಿನಿ ಈ ದೇಶದಲ್ಲಿ ಮೂರ್ತಿ ತಾಳಿದ್ದು. ಹೀಗಾಗಿ ಈ ದೇವಸ್ಥಾನದ ವಿಶೇಷತೆ ಸಂಪೂರ್ಣ ಭಾರತದ ಎಲ್ಲ ಸಮುದಾಯದವರ ಆದರ ಭಕ್ತಿ ಗೌರವಗಳಿಗೆ ಪಾತ್ರವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಅಂತಹ ದೇವಸ್ಥಾನದ ಈ ವಿಶಿಷ್ಟಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋರಲ್ಲ, ಈ ಕಾರ್ಯಕ್ರಮವನ್ನ ಚಂದಗಾಣಿಸುವುದರಲ್ಲಿ ತಮ್ಮ ತಮ್ಮ ಅಳಿಲು ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲರೂ ಸಹ ನಾನು ಹೇಳ್ತೀನಿ ಅಭಿನಂದನಾರ್ಹರು ಅಂತ ಹೇಳೋದಿಲ್ಲ, ಅವರ ಜೀವನ ಧನ್ಯವಾಯಿತು, ಅವರ ಜೀವನ ಸಾರ್ಥಕವಾಯಿತು. ನಾವು ಯಾರು ನಮ್ಮ ಜೀವನದಲ್ಲಿ ಮಾನ್ಯತೆಗೆ ಅಪಹರಿಸಬಾರದು. ನನಗೊಂದು ರೆಕಗ್ನಿಷನ್ ಸಿಗಲಿ, ನನಗೊಂದು ಶಾಲ್ ಸಿಗಬೇಕು, ನನ್ನ ಫೋಟೋ ಬರಬೇಕು ಪತ್ರಿಕೆಯಲ್ಲಿ. ವ್ಯಕ್ತಿಗತ ಮಾನ್ಯತೆ ಭಾರತೀಯ ಸಂಸ್ಕೃತಿ ಅಲ್ಲ. ಭಾರತೀಯ ಸಂಸ್ಕೃತಿ ಒಳಗೆ ವ್ಯಕ್ತಿಗತ ಜೀವನದಲ್ಲಿ ಧನ್ಯತೆ, ಇದು ನಮ್ಮ ಸಂಸ್ಕೃತಿ. ಧನ್ಯತಾ ಭಾವ, ಇಷ್ಟು ವರ್ಷ ಬದುಕಿದ್ದು, ಇಂಥ ಪುಣ್ಯ ಕಾರ್ಯದಲ್ಲಿ ನನ್ನ ಅಳಿಲು ಸೇವೆ ಮಾಡಿದ್ದು, ನನ್ನ ಜೀವನ ಸಾರ್ಥಕವಾಯಿತು, ಧನ್ಯವಾಯಿತು. ಇನ್ನೊಂದು ರಾಮ ಮಂದಿರ ಯಾಕೆ ಸಮಾಜದಲ್ಲಿ ಸಾಮರಸ್ಯ ಕೆಡಿಸೋದಕ್ಕೆ ಕೂಗಿದ್ರು ಕಿರುಚಿದ್ರು? ಬಂಧುಗಳೇ, ದೇವಸ್ಥಾನಗಳು ಎಷ್ಟು ಇರಬೇಕು ಎಷ್ಟು ಇರಬಾರದು ಯಾವ ರೀತಿಯಾದಂಥ ನಿಯಮವೂ ಇಲ್ಲ. ಸಂಪೂರ್ಣ ಭಾರತವೇ ದೇವಾಲಯವಾಗಿರುವಾಗ
ಇಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಪ್ರಾರಂಭ ಆಗುವಂತ ಎಲ್ಲ ದೇವಾಲಯಗಳು ಈ ಪ್ರಧಾನ ದೇವಾಲಯದಲ್ಲಿ ಇರತಕ್ಕಂತ ಸಣ್ಣ ಪುಟ್ಟ ಗುಡಿಗಳು. ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ನಾವು? ಇದರಲ್ಲೂ ಸ್ವಲ್ಪ ಮೂಢನಂಬಿಕೆ ಬಂದ್ಬಿಟ್ಟೆ. ಸ್ವಂತಕ್ಕೇನಾದರೂ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಗಾದೆ ಬಂದಿದೆ. ಅದು ಭಾರತದ ಒಂದು ಸಂಪ್ರದಾಯ ಪರಂಪರೆ ಅಲ್ಲ. ದೇವಸ್ಥಾನ ಇರುವುದೇ ಮನಸ್ಸಿಗೆ ಕ್ಲೇಶವಾದಾಗ, ನಿರಾಶೆಯಾದಾಗ, ಹತಾಶನಾದಾಗ ಆ ಕ್ಲೇಶವನ್ನು ದೂರ ಮಾಡಿ ಸಮಾಧಾನವನ್ನು ತುಂಬುವ ಸಲುವಾಗಿ, ನಿರಾಶೆಯ ಜಾಗದಲ್ಲಿ ಭರವಸೆಯನ್ನು ತುಂಬುವ ಸಲುವಾಗಿ, ಹತಾಶನನ್ನು ಪುರುಷ ಪ್ರಯತ್ನದ ಚೈತನ್ಯದಿಂದ ತುಂಬುವ ಸಲುವಾಗಿ ದೇವಸ್ಥಾನಗಳಿರೋದು. ಸ್ವಾಮೀಜಿಯವರು ಅವರಿಗೆ ದೇವಸ್ಥಾನದ ವತಿಯಿಂದ ಶಾಲು ಮತ್ತು ಸನ್ಮಾನವನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ವಿಷ್ಣುಮೂರ್ತಿ ವಿಶ್ವನಾಥ ಭಟ್ ಅವರ ಸಹೋದರ, ಅವರು ಕೂಡ ಬಹಳ ಚೆನ್ನಾಗಿ ಸಹಕಾರ ನೀಡಿದ್ದಾರೆ. ಅವರಿಗೆ ದೇವಳದ ಪರವಾಗಿ, ಕ್ಷೇತ್ರದ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ದೇವರ ಬೆಳ್ಳಿಯ ನಾಣ್ಯವನ್ನು ಈ ವೇದಿಕೆಯಲ್ಲಿ ನೀಡಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ದೇವಳದ ಶಿಲ್ಪಕಲೆ ಆದ ಹಾಗೆ ಕಾಷ್ಠಶಿಲ್ಪ ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಇಡೀ ಇವತ್ತು ದೇಶ ಅಲ್ಲ ವಿಶ್ವವಿಖ್ಯಾತ ಆಗಬೇಕಾದ್ರೆ ಅದನ್ನು ವಹಿಸಿಕೊಂಡವರು ದೊಣ್ಣೆಗುಡ್ಡೆ ಸುದರ್ಶನಾಚಾರ್ಯವರು. ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರು ಪರಮ ಪೂಜನೀಯ ಸ್ವಾಮೀಜಿಯವರಲ್ಲಿ ಈ ಪ್ರಸಾದವನ್ನು, ದೇವರ ಪ್ರಸಾದವನ್ನು ಮತ್ತು ದೇವಿಯ ಬೆಳ್ಳಿಯ ನಾಣ್ಯವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಅವರ ಯೋಗ, ಅವರ ಅಜ್ಜ ಬ್ರಹ್ಮರಥವನ್ನು ಮಾಡಿದರು, ಅವರ ತಂದೆ ಪುಷ್ಪರಥವನ್ನು ಅಲ್ವಾ ರಥವನ್ನು ಮಾಡಿದರು. ಅವರಿಗೆ ದೇವಸ್ಥಾನದ ಕಾಷ್ಠಶಿಲ್ಪದ ಒಂದು ಸಹಕಾರ ಮಾಡುವಂಥ ಒಂದು ಯೋಗ ಬಂತು. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ದೇವಳದ ವಿದ್ಯುತ್ ಗುತ್ತಿಗೆದಾರರಾದಂಥ ಹರಿಪ್ರಸಾದ್ ಕಡಿಯಾಳಿಯವರು ವೇದಿಕೆಯಲ್ಲಿ ಆಗಮಿಸಬೇಕು ಅಂತ ನಾನು ವಿನಂತಿಸ್ತೇನೆ. ದೇವಳದ ತಾಮ್ರ ಹೊದಿಕೆಯ ಗುತ್ತಿಗೆದಾರರಾದಂಥ ಯೋಗರಾಜ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹರಿಪ್ರಸಾದ್ ಕಡಿಯಾಳಿ ನಮ್ಮೆಲ್ಲ ಒಬ್ಬ ಸಹೋದರನ ರೀತಿಯಲ್ಲಿ ಚೆನ್ನಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ದೇವಳದ ತಾಮ್ರದ ಹೊದಿಕೆ ಕೆಲಸ ಮಾಡಿರ್ತಕ್ಕಂಥ ಯೋಗರಾಜ್ ಅವರು, ನಾನು ಇವತ್ತು ಈ ಸಭೆಯಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ನಾವು ದೇವಳವನ್ನು ಕಟ್ತಾ ಇರುವಾಗ ನಾನು ಈ ಊರಿನವನಾಗಿ ಆ ದೇವಸ್ಥಾನದ ತೀರ್ಥ ಮಂಟಪದ ಮೇಲಿರ್ತಕ್ಕಂಥ ಸಂಪೂರ್ಣ ಏನು ಮಾಡಿದೆ ಅದನ್ನು ಉಚಿತವಾಗಿ ಮಾಡಿಕೊಡ್ತೇನೆ ಅಂತೇಳಿ ಮುಂದೆ ಬಂದವರು ಕಾರ್ತಿಕ್ ಇಂಜಿನಿಯರಿಂಗ್ ವರ್ಕ್ಸ್ನ ರೂಫಿಂಗ್ ಸೊಲ್ಯೂಷನ್ಸ್ನ ಸನ್ಮಾನ್ಯ ಸಚಿನ್ ಪೂಜಾರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಉತ್ಪೂರಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ವೇದಿಕೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಚಿನ್ ಪೂಜಾರಿ ಮುಂದೆ ಈ ದೇವಸ್ಥಾನದ ವೆಬ್ಸೈಟನ್ನು ಡಾಕ್ಟರ್ ರವಿರಾಜಾಚಾರ್ಯರಿಗೆ ನಾನು ಕೋರ್ಕೊಳ್ತಾ ಇದ್ದೇನೆ. ಅವರು ಮಹಿಷವರ್ಧಿನಿಯ ದೊಡ್ಡ ಸೇವೆ, ಉಚಿತವಾಗಿ ಈ ಒಂದು ವೆಬ್ಸೈಟನ್ನು ಮಾಡಿ ನಮಗೆ ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ದೊಡ್ಡ ಸಹಕಾರ ನೀಡಿದ್ದಾರೆ. ಶ್ರೀಮತಿ ಶ್ರೀನಿಧಿ ಆಚಾರ್ಯ,